ನಾನು ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ. ನನ್ನ ಬದುಕನ್ನು ಹಂಚಿಕೊಳ್ಳುವುದಕ್ಕೆ ಮುಂದಾಗಿದ್ದೇನೆ. ಹೋಟೆಲಲ್ಲೇ ದುಡಿದು ಶಾಲೆಗೆ ಹೋಗಬೇಕಾದ ಅನಿವಾರ್ಯತೆ ನನಗಿತ್ತು. ಇಸಿಚರಿಗೆ ಕೋಲ ಹಾಕೋದು, ಬಣ್ಣ ಆಚೆಚೆ ಕೊಂಡೋಗೋದು, ಚಾ ಬೇಕಾದರೆ ಆಚೆಚೆ ತರುವುದು, ಒಟ್ಟು ಹಗಲು ರಾತ್ರಿ ನಿದ್ದೆ ಇಲ್ಲ ಆಟದ್ದೇ. ಸಾಧಾರಣ ನಮ್ಮ ಸಂಬಂಧಿಕರೆಲ್ಲ ಕೆಲವರೆಲ್ಲ ಹೇಳ್ತಿದ್ರು, ಆಯ್ದಾಯ ಆಟೋ ಓಪ್ರೆ ಮಂಗನವೇ ಸಮಂತೇರ್ನ ಅಂತ ಹೇಳಿದವರು ಇದ್ದಾರೆ. ಒಂದು ದಿವಸವೂ ನನ್ನ ಮೈಯಲ್ಲಿ ರಕ್ತ ಬಾರದೇ ಇದ್ದ ದಿವಸ ಇಲ್ಲ. ರಾಜು ಶೆಟ್ರದ್ದು ಲೀಲೆಯ ಕೃಷ್ಣ ತಾ ದಿನ ತೈ ದಿನ ಅಂತ ಹೇಳುವ ಸುತ್ತು ಬರುವಾಗ ಅವರು ಕಾಲ್ ಕೊಟ್ಟ ದಡ್ಡ. ನಾನು ರಂಗಸ್ಥಳದಿಂದ ಹೊರಗೆ, ನಾನೇನೋ ದುರ್ಬುದ್ಧಿ ಮಂಗ ಬುದ್ಧಿ ಮಾಡಿ ಆಚೆ ಹಾರಿದಾಗ ನಮ್ಮ ಹಾಸ್ಯಗಾರರು ಕವಚಿ ಬಿದ್ದುಬಿಟ್ರು. ಮೂಗು ಒಡೀತು, ರಕ್ತ ಧಾರಾಕಾರವಾಗಿ ಬಂತು. ಹೆದ್ರಿ ಲೋಕ ಇಲ್ಲ, ಹೋಯ್ತು ನನ್ನ ಬದುಕಿ, ಇಲ್ಲಿಗೆ ಮುಗೀತು ಅಂತ. ಸಣ್ಣ ತಂಗಿಗೆ ಮದುವೆ ಆಗುವಾಗ ನನ್ನಲ್ಲಿ ಕಡೇ ಪಕ್ಷಕ್ಕಾಗುವ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಯಿತು. ನಾನಾಗ ಸುಸೈಡೇ ಮಾಡಿಕೊಳ್ಬೇಕಾಗಿತ್ತು. ಇದೇ ಪಟ್ಲ ಭಾಗಕ್ಕೆ 80,000 ರೂಪಾಯಿ ನನಗೆ ತಂದುಕೊಟ್ಟಿದ್ದಾರೆ. 25 ವರ್ಷ ಸಾರ್ಥಕ ತಿರುಗಾಟ ಮಾಡಿದ ಮೇರು ಕಲಾವಿದರ ಬಾಯಿಂದ ಹೀಗೆ ಬಂತು. ಈಗ ರಾಜಕೀಯದಲ್ಲೆಲ್ಲ ಆಗ್ತದಲ್ಲ ನೋಡೋ, ಬರೀಲಿ ನಾಳೆ ಅವರ ಹೆಣ ಮಾರ್ಗದಲ್ಲಿ ಇರ್ಲಿಕ್ಕಿಲ್ಲ. ಯಕ್ಷಗಾನದಲ್ಲಿ ನಮಗೆ ಬದುಕಲಿಕ್ಕೆ ಗೊತ್ತುಂಟಾ? ಯಕ್ಷಗಾನ ನಮ್ಮನ್ನು ಬದುಕಿಸ್ತದೆ.